ಎಲ್ಲರೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್. ಇದು ನನ್ನ ಡಿಜಿಟಲ್ ವಾಹಿನಿ. ಈ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ. ಎಸ್, ಇವತ್ತು ನಾನು ಲೋಕಸಭಾ ಚುನಾವಣೆ ಬಗ್ಗೆ ಮಾತನಾಡ್ತಾ ಇದ್ದೆ. ಇವತ್ತು ನಾನು ಮಾತನಾಡ್ತಾ ಇರುವುದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಕರೆದಿದ್ದ ಒಂದು ತುರ್ತು ಪತ್ರಿಕಾಗೋಷ್ಠಿಯ ಬಗ್ಗೆ. ಹಾಗೆ ನೋಡಿದರೆ ಕುಮಾರಸ್ವಾಮಿಯವರು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆಯುವುದು ಹೊಸ್ತಲ್ಲ. ಹಾಗೇ ಆಯಾ ದಿನಗಳ ಬೆಳವಣಿಗೆಗೆ ಅವರು ರೆಸ್ಪಾಂಡ್ ಮಾಡ್ತಾ ಇರ್ತಾರೆ. ಯೂಸ್ವಲಿ ಅವರ ಪ್ರತಿಯೊಂದು ಮೂವ್ ಕ್ಯಾಲ್ಕುಲೇಟಿವ್ ಆಗಿರುತ್ತೆ. ಅವರು ಎಮೋಷನ್ನನ್ನು ಎಲ್ಲಿ ಬಳಸ್ಕೋಬೇಕು, ಹೇಗೆ ಬಳಸ್ಕೋಬೇಕು, ಅದು ದೇವೇಗೌಡರ ಕುಟುಂಬಕ್ಕೆ ಭಾಳ ಚೆನ್ನಾಗಿ ಗೊತ್ತು. ಯಾವಾಗ ಕಣ್ಣೀರು ಹಾಕಬೇಕು, ಯಾವಾಗ ಕಣ್ಣೀರು ಹಾಕಬಾರ್ದು, ಯಾವಾಗ ತಾಯಿ ವಿಚಾರವನ್ನು ಬಳಸಬೇಕು. ಈ ಸಿನಿಮಾದಿಂದ ಬಂದವರು ಹಾಗೇ. ನೀವು ಕನ್ನಡ ಸಿನಿಮಾದಲ್ಲಿ ತಾಯಿ ಸೇಲಾದಷ್ಟು ಇನ್ನೇನು ಸೇಲಾಗಲ್ಲ, ಸೇಲಾಗ್ತಾರೆ ಅಮ್ಮ ಅಂತ ಕಡೆ ಸೇಲು. ಸೊ ಆ ರೀತಿ ಅಮ್ಮನನ್ನು ಹೇಗೆ ಸೇಲಿಗೆ ಇಟ್ಕೋಬೇಕು ಅಂತಲೂ ಗೊತ್ತವರು. ಏನಿವೆ, ನಾನು ಈಗ ವಿಷಯಕ್ಕೆ ಬರ್ತೀನಿ. ಇವತ್ತು ಅವರು ಪತ್ರಿಕಾಗೋಷ್ಠಿಯನ್ನು ಕರೆದದ್ದು ಹಲವು ವಿಚಾರಗಳ ಬಗ್ಗೆ ಹೇಳೋದಕ್ಕೆ. ಒಂದು, ಯಥಾಪ್ರಕಾರ ಡಿ ಕೆ ಅವ್ರ ಮೇಲೆ, ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ದಾಳಿ ನಡೆಸಲೇಬೇಕಾಗಿತ್ತು, ಇನ್ನೊಂದು ಮಾಡಬೇಕು. ಅದಕ್ಕಿಂತ ಬಹಳ ಮುಖ್ಯವಾಗಿ ಪ್ರಜ್ವಲ್ ಮೇಲಿನ ಈ ಲೈಂಗಿಕ ದೌರ್ಜನ್ಯದ ಆರೋಪ ಇದೆಯಲ್ಲ, ಈ ಪ್ರಕರಣಕ್ಕೆ ಬೇರೆ ಬೇರೆ ಟ್ವಿಸ್ಟ್ ಕೊಡುವಂಥದ್ದು. ಇವತ್ತು ದೇವೇಗೌಡರ ಕುಟುಂಬಕ್ಕೆ ಸಮಾಧಾನ ಆಗಿತ್ತು. ಯಾಕೆಂದರೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲೂ ಸನ್ಮಾನ್ಯ ರೇವಣ್ಣವರಿಗೆ ಜಾಮೀನು ಸಿಕ್ಕಿತು. ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿದೆ, ಈಗ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿದೆ. ಬಟ್ ಎಸ್ ಐ ಟಿ ಇದಕ್ಕೆ ಹೈಕೋರ್ಟಿಗೆ ಹೋಗುತ್ತೆ ಕಾಣುತ್ತೆ. ಆದರೆ ತುಂಬ ಸಮಾಧಾನಕರವಾದದ್ದು ಆ ಕುಟುಂಬಕ್ಕೆ. ಅವರು ದೇವಸ್ಥಾನಗಳಿಗೆ ಕೊಟ್ಟ ಭೇಟಿಯಿಂದ ದೇವರೇ ಆಶೀರ್ವಾದ ಮಾಡಿದ್ನು, ಅಥವಾ ಕಳೆದ ಕೆಲವರಿಂದ ರೇವಣ್ಣವ್ರು ಚಪ್ಪಲಿ ಹಾಕ್ತಾ ಇಲ್ಲ, ದೇವ್ರ ಹತ್ರ ಹರಿಕೆ ಹೇಳ್ಕೊಂಡಿದ್ದಾರೆ. ಗೊತ್ತಿಲ್ಲ, ದೇವರು ಕೆಲವೊಮ್ಮೆ ಅಯೋಗ್ಯರ ಪರವಾಗಿದ್ದರೂ ಇರಬಹುದು, ಅಥವಾ ಅಯೋಗ್ಯರು ದೇವರು ತನ್ನ ಪರವಾಗಿದ್ದಾನೆ ಅಂತ ಅಂದ್ಕೊಂಡಿರ್ಬೋದು. ವಾಟೆವರ್ ಇಟ್ ಮೇ ಬಿ, ಆ ಒಂದು ಸಮಾಧಾನ ಅವರಿಗಿತ್ತು. ಆ ಸಮಾಧಾನದ ನಡುವೆ ಅವರು ಪತ್ರಿಕಾಗೋಷ್ಠಿ ಕರೆದವರು, ಅವರು ಆ ಎಮೋಷನನ್ನು ಭಾಳ ಡಿಫ್ರೆಂಟಾಗಿ ಬಳಸ್ಕೊಟ್ರು. ಮೊದಲು ಅವರಂದರು, ಈ ಪ್ರಕರಣ ಏನಿದೆ ಇದು ಅಸಹ್ಯಕರ ಪ್ರಕರಣ ಅಂದರು. ನೋಡಿ, ಇದೊಂದು ಅಸಹ್ಯ ಪ್ರಕಾರ, ಅಸಹ್ಯಕರವಾದ ಪ್ರಕರಣ. ಫೈನ್, ಇದು ಅಸಹ್ಯಕರವಾದ ಪ್ರಕರಣ ಅಂತ ಕುಮಾರಸ್ವಾಮಿಯವರು ಹೇಳ್ತಾರೆ ಅಂದರೆ ಈ ಪ್ರಕರಣ ನಡೆದಿದೆ ಅಂತ ಅವರು ಒಪ್ಪಿಕೊಂಡಿದ್ದಾರೆ ಅಂತ ಅರ್ಥ ಅಲ್ವಾ? ದ ಫಸ್ಟ್ ಕ್ವೆಶನ್, ಇದೊಂದು ಅಸಹ್ಯಕರ ಪ್ರಕರಣ ಕಣ್ರಿ ಅಂದರೆ ಯಾರು ಮಾಡಿದ್ದಾರೋ ಅವರು ಈ ಅಸಹ್ಯಕರ ಪ್ರಕರಣವನ್ನು ಮಾಡಿದ್ದಾರೆ. ದ ಫಸ್ಟ್ ಸೆಂಟೆನ್ಸ್ ಹಿ ಸೇಸ್. ಎರಡನೇದು, ಕುಮಾರಣ್ಣವ್ರು ಹೇಳ್ತಾರೆ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಲಿ. ಇದು ಭಾಳ ಜನರಲ್ ಆಯಿತು, ಯಾರು ಬೇಕಾದ ತಪ್ಪು ಮಾಡೋದವರಿಗೆ ಶಿಕ್ಷೆ ಆಗಲೇಬೇಕು ಆಗಲಿ ಅಂತ. ಇದು ಆ ಪ್ರಕರಣದಲ್ಲಿ ತಪ್ಪಿತಸ್ಥರನ್ನು ತಪ್ಪಿನಿಂದ ಬಿಡುಗಡೆಗೊಳಿಸಬೇಕು ಅಂತ ಯಾರು ಮನಸ್ಸಿನಲ್ಲಿ ಇರ್ತಾರೋ ಅವ್ರು ಹೇಳಿದಂಗೆ, ಏ ತಪ್ಪು ಯಾರು ಮಾಡಿದ್ರು ಶಿಕ್ಷೆ ಆಗ್ಬೇಕಂಡ್ರಿ. ಇಂಥವ್ರು ತಪ್ಪು ಮಾಡಿದ್ದಾರೆ ಅಂತ ಯಾಕೆ ಹೇಳಲ್ಲ ನೀವು? ದಟ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಅದಾದ ಮೇಲೆ ಅವರು ನೆಕ್ಸ್ಟ್ ಏನು ಹೇಳ್ತಾರೆ ಗೊತ್ತಾ, ಈ ಪ್ರಕರಣದಿಂದ ದೇವೇಗೌಡರಿಗೆ ತುಂಬ ನೋವಾಗಿದೆ ಕಣ್ರಿ. ಅರೆ, ದೇವೇಗೌಡ್ರಿಗೆ ನೋವಾಗಿದೆ ಅಂತ ಏನು ಮಾಡೋಣ ನಾವು? ಅವ್ರ ಮೊಮ್ಮಗ ಮಾಡಿದಾನಪ್ಪ, ಅವ್ರ ಮೇಲೆ ಆರೋಪ ಇದೆ, ದೇವೇಗೌಡ್ರಿಗೆ ನೋವಾಗಿದೆ ಅನ್ನೋ ಕಾರಣಕ್ಕೆ ಎಸ್ ಐ ಟಿ ತನಿಖೆ ಬಿಟ್ಟಾಕ್ಬಿಡೋಕ್ಕಾಗತ್ತಾ? ದೇವೇಗೌಡ್ರಿಗೆ ನೋವಾಗುತ್ತೆ, ಅವ್ರ ಕುಟುಂಬಕ್ಕೆ ನೋವಾಗುತ್ತೆ ಅಂತ ಪ್ರಜ್ವಲ್ ವಿದೇಶಕ್ಕೆ ಹೋದವನು ಅಲ್ಲೇ ಸುಖವಾಗಿ ಬದುಕಲಿ ಅಂತ ಹೇಳೋಕ್ಕಾಗತ್ತಾ? ಅಥವಾ ಪ್ರಜ್ವಲ್ ರೇವಣ್ಣವರನ್ನು ಇಲ್ಲಿ ಕರೆದು ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಅವರಿಗೆ ಸನ್ಮಾನ ಮಾಡಿ ಮಂಗಾರತಿ ಮಾಡೋಕ್ಕಾಗತ್ತಾ? ಇಂಥ ಮೊಮ್ಮಕ್ಕಳಿದ್ರೆ ಎಲ್ಲ ಅಜ್ಜಂದಿರಿಗೂ ಅಪ್ಪಂದಿರಿಗೂ ನೋವು ಆಗೋದು ತುಂಬ ಸಹಜ ಅಲ್ವಾ? ಆರೋಪ ಬಂದಿದೆ, ಇನ್ನೊಂದಾಗಿದೆ. ಅದಕ್ಕಿಂತ ಹೆಣ್ಣು ಮಕ್ಕಳು, ನೂರಾರು ಹೆಣ್ಣು ಮಕ್ಕಳು ವಿಡಿಯೋ ಬಂತಲ್ಲ, ಅವ್ರ ಕಣ್ಣೀರ್ ಬಗ್ಗೆ ಏನು ಹೇಳ? ಕುಮಾರಣ್ಣವರು ಜಾಣತನದಿಂದ ಮಾತಾಡಿ, ಇಟ್ಸ್ ಸೋ ಇಂಟೆಲಿಜೆಂಟ್. ನೋಡಿ, ಕುಮಾರಣ್ಣವರು ದೇವೇಗೌಡ್ರಿಗೆ ತುಂಬ ನೋವಾಗಿದೆ, ಆ ಮೂಲಕ ದೇವೇಗೌಡ್ರ ಮೇಲೆ ಅಭಿಮಾನ ಇರೋರೆಲ್ಲ ಅಯ್ಯೋ ಪಾಪ ಗೌಡ್ರಿಗೆ ಹಿಂಗಾಗೋಯ್ತಾ, ಗೌಡ್ರ ಫ್ಯಾಮಿಲಿ ಬಗ್ಗೆನೂ ಮಾತಾಡ್ತಾರೆ. ಕುಮಾರಣ್ಣ ಇಸ್ ಅ ಈಸ್ ಸೋ ಶ್ರೂಡ್ ಆ್ಯಂಡ್ ಇಂಟೆಲಿಜೆಂಟ್. ಅವರ ಮೇಲಿನ ಬಿಹೇವಿಯರ್ ಇದೇನಿದೆ ಅದರ ಒಳಗಡೆ ಅವಳಿಗೆ ಒಂದು ಟಕ್ತನ ಇದೆ. ಅದನ್ನು
ಅದರ ನಂತರ ಹೇಳ್ತಾರೆ ಅವರು, ಪ್ರಜ್ವಲ್ ಅವರು ಬಂದುಬಿಟ್ಟು ಅವರು ತನಿಖೆಗೆ ಸಹಕಾರ ನೀಡಲಿ, ಬಂದುಬಿಟ್ಟು ತನಿಖೆಗೆ ಒಂಥರ ಪ್ರೀತಿಯ ಆಹ್ವಾನ ಕೊಡ್ತಾರೆ. ಅಲ್ಲ ಮಗನೇ ಬಂದುಬಿಡು ನನ್ನ ಮಗ. ಈ ಸಣ್ಣ ಮಕ್ಕಳು ತಪ್ಪು ಮಾಡ್ತಾರೆ ಗೊತ್ತಾಗ ನನಗೆ, ಪುಟ್ಟ ಮಕ್ಕಳು 6 ವರ್ಷ 3 ವರ್ಷ ಅವಾಗ ಮಗು ಹಂಗೆ ಮಾಡಬೇಡ ಕಣೋ ಅಂತಾರಲ್ಲ ಆ ರೀತಿ ಈ ದುಷ್ಟನಿಗೆ, ಈ ದುಷ್ಟತ್ರ ಅವರು ಬಂದು ಸಹಕಾರ ನೀಡಲಿ ಅಂತ. ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ ಅವರು, ಅದನ್ನ ಬಗ್ಗೆ ನಾನು ಹೇಳ್ತೀನಿ ಆಯ್ತು. ಅದ್ರ ನಂತರ ಹೇಳ್ತಾರೆ ಅವರು, ಕಾನೂನು ಪ್ರಕಾರ ಎಲ್ಲವೂ ಆಗುತ್ತದೆ, ಏಕೆ ಹೆದರಬೇಕು, ಯಾಕೆ ಕಳ್ಳ ಪೊಲೀಸ್ ಆಟ ಆಡಬೇಕು, ಬಂದ್ಬಿಡಿ. ನೋಡಿ ಪ್ರತಿಯೊಂದು ಮಾತಿನಲ್ಲೂ ಅವನ ವರ್ತನೆಯ ಬಗ್ಗೆ ಒಂದು ಕಂಡೆಮ್ನೇಷನ್ನೇ ಇಲ್ಲ ಕುಮಾರಣ್ಣನ ಮಾತಿನಲ್ಲಿ. ಒಂದು ಕಂಡಮ್ಮ ಅವನ ಬರ್ಬೇಕು, ಅವನು ಯಾಕೆ ಬರಲ್ಲ, ಅವನು ಬಂದು ಒದಕ್ಕೆ ಕರ್ಕೊ ಬರ್ತೀವಿ, ಅವನಿಗೆ ಬರಕ್ಕೆ ಬಿಡ್ತೀವಿ, ಬರೆದಿದ್ದರೆ ಎತ್ತಕ್ಕ ಬರಲಿ ಅವನ, ಯಾವ ಮಾತು ಇಲ್ಲ ನೋಡಿ. ಒಂಥರ ಪ್ರೀತಿ, ಪ್ರತಿ ಮಾತಿನಲ್ಲೂ ಒಂದು ರೀತಿ ಪ್ರೀತಿ ಹೊರಗೆ, ನಮ್ಮ ಕುಟುಂಬದ ಹುಡುಗ, ನಮ್ಮ ಹುಡುಗ. ಸೊ ಇದನ್ನು ಹ್ಯಾಂಗೆ ದಾರಿ ತಪ್ಪಿಸ್ಬೇಕು ಇದೇ ಕಾಣುತ್ತೆ ಹೊರತು, ಇಂತಹ ಆರೋಪ ಹೊತ್ತ ವ್ಯಕ್ತಿ ಯಾವನೇ ಆಗಲಿ ಅವನು ಒಳಗಡೆ ಹೋಗಬೇಕು, ಜೈಲಿಗೆ ಹೋಗಬೇಕು, ಅಲ್ಲಿ ರಾಗಿ ಮುದ್ದೆ ತಿನ್ನಬೇಕು ಅನ್ನುವ ಮಾತೇ ಬರಲ್ಲ, ಗಟ್ಟಿ ಧ್ವನಿನೇ ಇಲ್ಲ. ಅದ್ರ ಜೊತೆಗೆ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ, ಇದು ನನಗೆ ಅವ್ರ ಪ್ರತ್ಯೇಕ ಭಾಳ ಆಶ್ಚರ್ಯಜನಕ ಅಂತ ಅನಿಸ್ತು. ಏನು ಗೊತ್ತಾ, ಯಾರೋ ಮಾಡಿದ ತಪ್ಪಿಗೆ ಕುಟುಂಬವನ್ನು ಸರ್ವನಾಶ ಮಾಡುವುದು ಸರಿಯೇ? ಇದರ ಅರ್ಥ ಏನು ಯೋಚಿಸಿ ಒಂದು ನಿಮಿಷ. ಯಾರೋ ಮಾಡಿದ ತಪ್ಪಿಗೆ ಕುಟುಂಬವನ್ನು ಸರ್ವನಾಶ ಮಾಡುವುದು ಸರಿಯೇ? ಕುಮಾರಸ್ವಾಮಿ ಇವತ್ತಿನ ಪತ್ರಿಕಾಗೋಷ್ಠಿಗೆ ಇಟ್ಟಿದ್ದು. ಕುಟುಂಬ ಸರ್ವನಾಶ ಆಗುವುದು ಅಂದ್ರೇನು, ಯಾರೋ ಮಾಡಿದ ತಪ್ಪು ಅಂದ್ರೇನು? ಸೋ ಈ ಪ್ರಜ್ವಲ್ ರೇವಣ್ಣ ಮೇಲೆ ಏನು ಆರೋಪ ಇದೆ, ಅವನು ಯಾರೋ ಮಾಡಿದ ತಪ್ಪಾಗುತ್ತೋ ಕುಟುಂಬದ ಸದಸ್ಯ ಮತ್ತು ದೇವೇಗೌಡರ ಮಾಜಿ ಪ್ರಧಾನಿಗಳ ಮೊಮ್ಮಗ ಮಾಡಿದ ತಪ್ಪಾಗುತ್ತೋ, ಅವರನ್ನು ಯಾರೋ ಮಾಡಿದ ತಪ್ಪು ಅಂತ ಹೇಳುವ ಮೂಲಕ ಇಡೀ ಪ್ರಕರಣವನ್ನು ತೆಗೆದು ಬೇರೆಡೆಗೆ ತಿರುಗಿಸ್ತಾ ಇದ್ದೀರ ತಾವು. ಸೊ ಯಾರೋ ಮಾಡಿದ ತಪ್ಪು ಅಂತಂದರೆ ಯಾರು ಸಂತ್ರಸ್ತೆಯರಿದ್ದಾರೆ ಅವರು ಮಾಡಿದ ತಪ್ಪು ಅಂತಾನ, ಯಾರು ದೂರು ಕೊಟ್ಟಿದ್ದಾರೆ ಅವರು ಮಾಡಿದ ತಪ್ಪು ಅಂತಾನ. ನೋಡಿ ಇಡೀ ಪ್ರಕರಣವನ್ನು ದಾರಿ ತಪ್ಪಿಸಿ, ಯಾರೋ ಮಾಡಿದ ತಪ್ಪಿಗೆ ನಮ್ಮ ಕುಟುಂಬ ಹೇಗೆ ನಾಶ ಆಗುತ್ತೆ ರೀ ಜಗತ್ತಲ್ಲಿ? ಯಾವ ಕುಟುಂಬನೂ ನಾಶ, ಅದು ದೇವೇಗೌಡರ ಕುಟುಂಬ ನಾಶ ಆಗಲ್ಲ. ಏನು ಕುಮಾರಣ್ಣ ನೀವು, ದೇವೇಗೌಡರ ಕುಟುಂಬದಂಥ ಕುಟುಂಬ ಕರ್ನಾಟಕದಲ್ಲಿ ಇಲ್ವಲ್ಲ, ಇಲ್ವ ಕಣ್ರಿ? ಮನೆ ನೆಂಟಿಟ್ರಿ ಎಲ್ಲರೂ ಅಧಿಕಾರ ಅನುಭವಿಸ್ತವ್ರೆ. ದೇವೇಗೌಡರಿಂದ ಪ್ರಾರಂಭ ಆಗಿ ನಿಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಅಧಿಕಾರ, ಅಧಿಕಾರ ಹ್ಯಾಂಗೆ ಸರ್ವನಾಶ ಆಗುತ್ತೆ? ಇದು ಹೇಗಿದನ್ನು ಸರ್ವನಾಶ ಅಂತ ಹೇಳ್ತೀರಿ? ಈ ಬಗ್ಗೆ ತಾವು ವಿವರಣೆ ಕೊಡಲೇಬೇಕು. ಅದರ ಜೊತೆಗೆ ಇದರ ಧ್ವನಿ ನೋಡಿ, ಕುಟುಂಬವನ್ನು ಸರ್ವನಾಶ ಮಾಡುವುದು ಸರಿಯೇ? ಯಾರು ಸರ್ವನಾಶ ಮಾಡ್ತಿರುವವರು? ನಿಮ್ಮ ಸಹೋದರ ಅಣ್ಣನ ಮಗನ ಮೇಲೆ ಈ ಆರೋಪ ಇದೆ, ಅವನು ಕಾನೂನಿಗೆ ತಲೆಬಾಗಬೇಕು. ಅವನು ಕಾನೂನಿಗೆ ತಲೆಬಾಗದೆ ದೇಶ ಬಿಟ್ಟು ಹೋಗಿದ್ದಾರೆ, ಅವನ ಹತ್ರ ಬಾರಯ್ಯ ಅಂತ ಗಟ್ಟಿ ಧ್ವನಿಯಲ್ಲಿ ನೀವಾಗಲಿ ನಿಮ್ಮ ತಂದೆಯವರಾಗಲಿ ಹೇಳಿಲ್ಲ, ಬಟ್ ಅದಕ್ಕೊಂದು ಎಮೋಷನಲ್ ಟರ್ಮ್ ಕೊಡ್ತೀರಿ ತಾವು. ಇದು ರಾಜ್ಯಸಭಾ ಸದಸ್ಯತ್ವಕ್ಕೆ ನೋವಿನಿಂದ ದೇವೇಗೌಡರು ರಾಜೀನಾಮೆ ಕೂಡ ಕೊಟ್ಟಿದ್ದರು, ನಾನು ಸಮಾಧಾನ ಮಾಡಿ ಮೊಮ್ಮಗ ಮಾಡಿ ತಪ್ಪಿಗೆ ಯಾಕ್ರಿ ಅಜ್ಜ ರಾಜೀನಾಮೆ ಕೂಡ ಕೊಡ್ತಾನೆ? ಇದು ಯಾವ ಎಮೋಷನಲ್, ಯಾರು ಇದು ಡೋಟಿ ತೆಗಿಡಿ ತೋಟಿ ಎಮೋಷನಲ್ ಬ್ಲ್ಯಾಕ್ ಮೇಲ್? ಅಯ್ಯೋ ದೇವೇಗೌಡರು ರಾಜೀನಾಮೆ ಕೊಡ್ತಾರಾ ರಾಜ್ಯಸಭಾ ಸದಸ್ಯಕ್ಕೆ, ಅವ್ರ ಅಂಥವ್ರು ಬೇಕು, ಪಾಪ ಪ್ರಜ್ವಲ್ ಅಲ್ಲೇ ಇರಲಿ ಅಂತ ಹೇಳ್ಬೇಕಾ ಜನ? ಯು ವಾಂಟ್ ಟು ಆ ಎಮೋಷನನ್ನು ಹ್ಯಾಂಗೆ ಬಳಸ್ಕೊಳಕ್ಕೆ ಟ್ರೈ ಮಾಡ್ತೀರಿ ಸನ್ಮಾನ್ಯ ಕುಮಾರಣ್ಣವರೇ? ಅವ್ರು ರಾಜೀನಾಮೆ ಕೊಡೋಕೊಂಡ್ರು, ಮೊಮ್ಮಗ ಮಾಡಿದ ತಪ್ಪು, ಅವ್ರಿಗೆ ದೇವೇಗೌಡರಿಗೆ ಏನು ಸಂಬಂಧ ಇದೆ? ಆದರೆ ದೇವೇಗೌಡರ ಬಾಯಲ್ಲಿ ಯಾಕೆ ಒಂದು ಗಟ್ಟಿ ಸ್ಟೇಟ್ಮೆಂಟ್ ಬರಲ್ಲ? ನಿಮ್ಮ ಬಾಯಲ್ಲಿ ಯಾಕೆ ಒಂದು ಗಟ್ಟಿ ಸ್ಟೇಟ್ಮೆಂಟ್ ಬರಲ್ಲ? ಅವನ ಅಯೋಗ್ಯ, ಅವನು ಬಡ್ದು ಎಳ್ದಾಕ ಬನ್ನಿ ಅಂತ ಯಾಕೆ ಹೇಳಲ್ಲ ನೀವು? ಯು ಆರ್ ಆಲ್ ಪೀಪಲ್ ಯು ಆರ್ ಪ್ಲೇಯಿಂಗ್ ಅಂತ ನನಗೆ ಅನಿಸೋಕೆ ಪ್ರಾರಂಭ ಆಗಿದೆ. ಸೊ ಅದ್ರ ಜೊತೆಗೆ ಹೇಳ್ತಾರೆ ಪ್ರಜ್ವಲ್ ಮತ್ತು ಕಾರ್ತಿಕ್, ಕಾರ್ತಿಕ್ ಅಂದರೆ ಪ್ರಜ್ವಲ್ ಡ್ರೈವರ್ ಅವರು ಏನು ತಪ್ಪು ಮಾಡಿದ್ದಾರೆ ಅಂತ ಹೊರಗೆ ಬರಲಿ. ಹೊರಗೆ ಬರುತ್ತೆ ಸ್ವಾಮಿ, ಕಾನೂನಿಗೆ ಬಂದು ಒಳಪಡ್ಬೇಕಲ್ಲ ಆವಾಗ ಹೊರಗಡೆ ಬರೋದು. ನೀವು ಅಲ್ಲೂ ಕೂಡ ಅವ್ರು ತಪ್ಪು ಮಾಡದಿರಬಹುದು ಅನ್ನುವ ಒಂದು ಒಂದು ಇನ್ನರ್ ಸಂದೇಶವನ್ನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲ ಎಲ್ಲ ಕುಮಾರಣ್ಣ, ಯಾರು ಕಿವಿಲ್ಲ ಲಾಲ್ಬಾಗು ಕಬ್ಬನ್ ಪಾರ್ಕು ಇಡ್ತಿದ್ದೀರಣ್ಣ ನೀವು. ಅದರ ಜೊತೆಗೆ ನೀವು ಇನ್ನೊಂದು ಮಾತನ್ನು ಹೇಳಿದ ನನಗದು ಸಿದ್ದರಾಮಯ್ಯ ಬಗ್ಗೆ.
ಸಿದ್ದರಾಮಯ್ಯನವರೇ, ನೀವು ನನ್ನ ಅಮ್ಮ ಏನಿದ್ದಾರೆ, ಅಮ್ಮನ ಕೈ ತುತ್ತುವವರು ಹಾಕಿರೋ ಊಟ ಮಾಡಿ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ? ನಾವು ಯಾರ್ಯಾರ್ದು ಅಮ್ಮಂದು ಊಟ ಮಾಡ್ತಿರ್ತೀವಪ್ಪ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇದೆ? ನೀವು ಈ ಎಮೋಷನ್, ಅಮ್ಮನನ್ನು ಎಮೋಷನ್ ನೀವು ಬಹಳ ವರ್ಷಗಳ ಕಾಲ ಸಿನಿಮಾದಲ್ಲಿದ್ಬಿಟ್ಟು ಈ ಅಮ್ಮನ ಎಮೋಷನ್ನ ಬಳಸ್ಕೊಳ್ಳೋಕೆ ಕಲ್ತ್ಬಿಟ್ಟಿದ್ದೀರಾ ಕುಮಾರಣ್ಣ? ಸಿದ್ದರಾಮಯ್ಯನವ್ರು ಉಗಿದ್ರು ಉಗಿರಿ, ಬಟ್ ಅವ್ರು ನನ್ನಮ್ಮನ ಕೈ ತುತ್ತು ತಿಂದು ನನ್ನಮ್ಮನ ಊಟ ಮಾಡಿದ್ದೀರಿ ಸಿದ್ದರಾಮಯ್ಯನವರೇ. ಹೌದು, ನಿಮ್ಮ ಅಮ್ಮನ ಊಟ ಮಾಡಿದ್ದೀರಿ ಅಂತ ಪ್ರಜ್ವಲ್ ರೇವಣ್ಣನ ಬಿಟ್ಬಿಡೋಕ್ಕಾಗತ್ತಾ? ಅವನಲ್ಲೇ ಇರಲಿ ಅಂತ ಹೇಳೋಕ್ಕಾಗತ್ತೆ? ಅಥವಾ ಪೊಲೀಸ್ ಹತ್ರ ಬಿಟ್ಬಿಡ್ರಿ, ಅವ್ರು ಬಂದೋಗ್ಲಿ ಅಂತ ಹೇಳೋಕ್ಕಾಗತ್ತಾ? ಏನು ನಿಮ್ಮ ಮಾತಿನ ಉದ್ದೇಶ ಏನು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ. ಇದು ಓವರ್ ಆಲ್ ಯು ಸಿ, ನೀವು ನಿಮ್ಮ ಎಮೋಷನನ್ನು ನೀವು ಸೇಲಿಗೆ ಇಡ್ತೀರಿ ಅಂತ ನನಗನ್ಸುತ್ತೆ. ಎಲ್ಲಿ ಬೇಕು ಎಲ್ಲಿ ಸೇಲ್ ಮಾಡಬೇಕು, ಹೇಗೆ ಮಾರಾಟ ಮಾಡಬೇಕು, ಎಷ್ಟಕ್ಕೆ ಮಾರಾಟ ಮಾಡಬೇಕು, ಅದರ ಜೊತೆಗೆ ಎಲ್ಲಿ ಸರ್ಕಾರ ಬೈಬೇಕು, ಮತ್ತು ಹೀಗೆ ಬೈಯುವ ಮೂಲಕ ಹೇಗೆ ಅವರನ್ನು ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ, ಈ ವಿಚಾರದಲ್ಲಿ ಒಂದು ಗಟ್ಟಿ ಧ್ವನಿಯಲ್ಲಿ ನಿಮ್ಮ ಅಣ್ಣನ ಮಗನಿಗೊಂದು ಉಗಿರಿ ನೋಡೋಣ. ಪ್ರಜ್ವಲ, ನೀನು ಅಯೋಗ್ಯ ನೀನು ಅಂತೇಳಿ ನೋಡೋಣ. ನಿಮ್ಮ ಬಾಯಲ್ಲಿ ಬರುತ್ತೋ? ಬರಲ್ಲ. ಯಾಕೆಂದರೆ ನೀವು ಮೊದಲು ಮಾತ್ರ ಉಪ್ಪು ತಿಂದವರು ನೀರು ಕುಡಿಬೇಕು ಅಂತ ಒಂದು ಡೈಲಾಗ್ ಹೊಡೆದ ಮೇಲೆ ಉಪ್ಪನ್ನು ಬೇರೆಯವರಿಗೆ ತಿನ್ನಿಸ್ತಾ ಇದ್ದೀರಿ, ಬೇರೆಯವರಿಗೆ ಉಪ್ಪು ತಿನ್ನಿಸ್ತಾ ಇನ್ಯಾರಿಗೋ ನೀರು ಕುಡಿಸ್ತಾ ಇದ್ದೀರಿ. ಯು ಆರ್ ಪ್ಲೇಯಿಂಗ್ ಸಚ್ ಎ ಗೇಮ್ ಕುಮಾರಣ್ಣ, ಐ ನೆವರ್ ಎಕ್ಸ್ಪೆಕ್ಟೆಡ್ ಫ್ರಮ್ ಯು. ನಿಮ್ಮ ಕುಟುಂಬದ ಯಾವುದೇ ಸದಸ್ಯ ಗಟ್ಟಿ ಧ್ವನಿಯಲ್ಲಿ ತಪ್ಪು ಮಾಡಿದರೆ ಒಳಗಡೆ ಹೋಗಲಿ ಅಂತ ಹೇಳೋಕ್ಕಾಗಲಿ. ಮತ್ತು ಅದ್ರ ಜೊತೆಗೆ ನಿಮ್ಮೆಲ್ಲರ ಸುಳ್ಳು ಇನ್ನೊಂದೇನು ಗೊತ್ತಾ? ಪ್ರಜ್ವಲ್ ಎಲ್ಲಿದ್ದಾನೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ನಿಮಗೆ ಗೊತ್ತಿಲ್ಲ ಅನ್ನೋದು ಸುಳ್ಳು. 20 ದಿನಗಳಿಗಿಂತ ಜಾಸ್ತಿ ಆಗಿದೆ, ಎಲ್ಲಿದೆ ಅಂತ ಗೊತ್ತಿಲ್ವೋ ನಿಮಗೆ? ಕಾಂಟ್ಯಾಕ್ಟೇ ಇಲ್ವೋ? ಅವ್ರ ಜೊತೆ ಇನ್ನಿಬ್ಬರು ಇದಾರಂತಲ್ಲ, ಅವರಾದರೂ ಸಂಪರ್ಕದಲ್ಲಿ ಇರ್ತಾರೆ ಅಲ್ವೋ? ನೋ, ಯು ಆಲ್ ಪೀಪಲ್ ಆರ್ ಪ್ಲೇಯಿಂಗ್ ಅನ್ನುವ ಸಂಶಯ ನನಗೆ ಬರ್ತದೆ. ಸಾರಿ ಕುಮಾರಣ್ಣ, ಐ ಆಮ್ ವೆರಿ ಸಾರಿ. ನೀವು ಹೀಗೆ ಮಾಡಬಾರದಿತ್ತು, ಬಟ್ ಯು ಆರ್ ಡೂಯಿಂಗ್. ಆದರೆ ಅಮ್ಮನ ಎಮೋಷನ್ ತಂದುಬಿಟ್ಟು ಸಿದ್ದರಾಮಯ್ಯನ ಹೆದರಿಸೋದಾಗಲಿ, ಇನ್ಯಾವುದೋ ಎಮೋಷನ್ ತಂದುಬಿಟ್ಟು ಕಣ್ಣೀರಾಗ್ಬಿಟ್ಟು ದೇವೇಗೌಡರಿಗೆ ದುಃಖ ಆಗಿದೆ. ಆದ್ದರಿಂದ ಪ್ರಜ್ವಲ್ ಆರಾಮಾಗಿ ಹೊರಗಡೆ ಬರಲಿ, ದೇವೇಗೌಡರನ್ನೂ ಕೊಡಬಾರ್ದಲ್ವಾ? ಅದು ಪ್ರಜ್ವಲ್ ತಪ್ಪನ್ನು ಕ್ಷಮಿಸ್ಬಿಡ್ಬೇಕು. ವಾಟ್ ಟೈಪ್ ಆಫ್ ಪಾಲಿಟಿಕ್ಸ್ ಇಟ್ ಈಸ್. ಇನಿವೆ, ಇವತ್ತು ಏನೋ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದ ಉದ್ದೇಶನೇ ಅದು, ಇಡೀ ಪ್ರಕರಣವನ್ನು ಒಂದು ದಾರಿ ತಪ್ಪಿಸುವ ಯತ್ನ ಅಂತ ನನಗನ್ಸುತ್ತೆ. ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ, ಸಹಾಯ ಮಾಡೋಕ್ಕೆ ಸಾಧ್ಯ ಆಗಿದ್ದರೆ ಒಂದು ಪ್ರೀತಿ. ಓಕೆ, ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ.